ರೀ, ಏನ್ ಇವತ್ತು ಬಂಗ್ಲೆಯಲ್ಲಿ ದೊಡ್ಡ ಗಲಾಟೆ ಅಂತೆ? ಅಯ್ಯೋ, ಅದನ್ ಯಾಕೆ ಕೇಳ್ತೀಯ? ಯಜಮಾನ್ರು ಮಗಳು ನಿತ್ಯ ಅವರು ಡಿಗ್ರಿಲ್ ಫೇಲ್ ಆದ ಅಂತ ಹೇಳಿ ರುದ್ರಕೊಳಕ್ ಹಾರಿ ಪ್ರಾಣ ಕಳ್ಕೊಳಕ್ ಹೋಗಿದ್ರು. ಊರೆಲ್ಲ ಹುಡ್ಕಿದ್ರು, ಯಾರ ಕೈಗೂ ಸಿಕ್ಕಿರ್ಲಿಲ್ಲ. ಕೊನೆಗೆ ತಾರಕ್ ಮಾಸ್ಟರ್ ಹೋಗಿ ರುದ್ರಕೊಳದಿಂದ ಅವಳನ್ನ ಕರ್ಕೊಂಡ್ ಬಂದ್ರು. ತಾರಕ್ ಮಾಸ್ಟರ್ ಕೊಳದತ್ರ ಹೋಗಿದ್ರಂತ? ಅಲ್ಲಿ ರುದ್ರಾತ್ಮ ಅವ್ರಿಗೇನು ಮಾಡ್ಲಿಲ್ವಾ? ಹಾಗಾದ್ರೆ ಈಗ ಕೊಳದಲ್ಲಿ ರುದ್ರಾತ್ಮ ಇಲ್ವಾ? ಅಯ್ಯೋ, ಅದೆಲ್ಲ ನನಗೇನು ಗೊತ್ತಿಲ್ಲ ಕಣ. ನಿತ್ಯಮ್ನವರು ಕೊಳಕ್ ಹೋಗಿ ಏನು ಆಗದೆ ವಾಪಸ್ ಬಂದ್ರು. ಸದ್ಯ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಬಂಗ್ಲೆಯಲ್ಲಿ ಪ್ರಳಯ ಆಗ್ಬಿಡೋದು. ಅಯ್ಯೋ, ಅವ್ರದ್ದಿದ್ದೆ ಬಿಡ್ರಿ. ಸದ್ಯ ನಮ್ಮ ಮಗಳು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ. ಊನಪ್ಪ, ನಂಗೂ 80% ಬಂದಿದೆ. ನನ್ಗಿರೋ ನಾಲೆಜ್ಗೆ ಆರಾಮಾಗಿ MSc ಮಾಡ್ಬೋದು. ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ್ರೆ ಒಳ್ಳೆ ಕೆಲಸ ಸಿಗುತ್ತೆ. ಪ್ಲೀಸ್ ಅಪ್ಪ, ನನ್ನ MSc ಸೇರಿಸಿ. ನೀನು ಓದ್ತೀನಿ ಅಂದ್ರೆ ನಾನ್ ಬೇಡ ಅಂತೀನ? ನಿನಗೆ ಓದಿಸ್ಬೇಕು ಅಂತ ನನಗೂ ಆಸೆ, ಆದರೆ ಏನ್ ಮಾಡೋದು, ಇವನು ಕಾಲೇಜಿಗೆ ಹೋಗ್ತಿದ್ದಾನೆ, ಖರ್ಚು ಜಾಸ್ತಿ, ಜೊತೆಗೆ ನಿನ್ನನ್ನು ಸೇರಿಸ್ಬೇಕು ಅಂದ್ರೆ ಹೇಗೆ ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ. ಒಬ್ರನ್ನ ಓದ್ಸಕ್ಕೆ ಸಹಾಯ ಮಾಡಿ ಅಂತ ಯಜಮಾನ್ರನ್ನ ಹೇಗಾದ್ರೂ ಕೇಳ್ಬಹುದು, ಇಬ್ರನ್ನ ಓದ್ಸಕ್ ಸಹಾಯ ಮಾಡಿ ಅಂತ ಹೇಗಮ್ಮ ಕೇಳೋದು? ಹೀಗೆಲ್ಲ ಹೇಳೋ ಬದಲು ಓದ್ಬೇಡ, ಮನೇಲೆ ಬಿದ್ದಿರು ಅಂತ ಹೇಳಿ ಇದ್ ಬಿಡ್ತೀನಿ. ಹಾಗೆಲ್ಲಮ್ಮ ನಾನ್ ಹೇಳ್ದೆ, ನಾನ್ ಪ್ರಯತ್ನ ಪಡ್ತೀನಿ, ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. MSc ಸೇರೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತಮ್ಮ? ಕಾಲೇಜಿಂದನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೂ ನಮ್ ಕೈಯಿಂದನು 50,000-60,000 ರೂಪಾಯಿ ಖರ್ಚಾಗುತ್ತೆ. ಸರಿ ಅಮ್ಮ, ನಾನು ಹೇಗಾದರೂ ಪ್ರಯತ್ನ ಮಾಡ್ತೀನಿ. ಕ್ಯಾ ಜಕ್ಕು ಬಾಯಿ, ಕ್ಯಾ ಸೋಚ ರೇ ಓ? ಏ ಸುಮ್ನೆ ಕನ್ನಡದಲ್ಲಿ ಮಾತಾಡೋ. ಹ್ಮ್, ಏನಾಯ್ತಜ್ಜಿ, ನೀವ್ ಜಕ್ಕು ಅಲ್ಲ ಅರ್ಕು ಅಂತ ನಿಮ್ಮ ಮೊಮ್ಮಗಳ ದುರ್ಗಂಗ್ ಗೊತ್ತಾಯ್ತಾ? ಏ ಚಾನ್ಸೇ ಇಲ್ಲ, ಅದ್ ಹೆಂಗ್ ಗೊತ್ತಾಗತ್ತೆ? ನಾನ ಲೆವೆಲ್ ಲಾಕ್ ಮಾಡಿದೀನಿ. ಅವಳಿಗೇನಾದ್ರೂ ನಾನೇ ಅವಳಜ್ಜಿ ರುಕ್ಮಿಣಿ ಅಂತ ಗೊತ್ತಾದ್ರೆ ಕೂಡ್ಲೆ ಅಗ್ನಿಪುರಕ್ ಕರ್ಕೊಂಡು ಹೋಗ್ಬಿಡ್ತಾಳೆ. ಹಾ ಅಜ್ಜಿ, ಆದ್ರೆ ಸತ್ಯನ ಬಹಳ ದಿವಸ ಮುಚ್ಚಿಡಕ್ ಆಗತ್ತಾ? ಯಾವತ್ತಾದ್ರೂ ಅವ್ರಿಗೆ ಗೊತ್ತಾಗ್ಲೇಬೇಕು ತಾನೆ? ಹ್ಮ್, ಗೊತ್ತಾಗ್ಲೇಬೇಕು. ಆದ್ರೆ ಈಗ್ಲೇ ಗೊತ್ತಾಗೋದ್ ಬೇಡ ಅಂತ ಪದ್ಮನಾಭ ಶಾಸ್ತ್ರಿಗಳು ಹೇಳಿದ್ದಾರೆ. ಅವ್ರು ಹೇಳಿದ್ರು ಈ ಊರಿಗೆ ಬರ್ತಾರಂತೆ. ಅವ್ರು ಬಂದ ಮೇಲೆ ಅವ್ರ ಹತ್ರ ಮಾತಾಡಿ ನಿರ್ಧಾರಕ್ಕೆ ಬರೋಣ. ಹ್ಮ್, ಹಾ, ಅವ್ರ ಚಿಕ್ಕಮ್ಮನ ಹತ್ರ ಮಾತಾಡಿದ್ರ? ಮನೆ ಪರಿಸ್ಥಿತಿ ಹೇಗಿದೆ? ಅದೇ ನನಗ್ ಬೇಜಾರಾಗ್ತಿರೋದು. ದುರ್ಗಾ ಕೋನ್, ಆ ಹುಡುಗಿ ಅಗ್ನಿಪುರದಿಂದ ಬಂದಿದೆ, ಬಂಗ್ಲೆಯಲ್ಲಿ ಕೆಲಸ ಮಾಡಕ್ ಹೋಗಿದ್ದಾಳೆ. ನಿಮ್ದು ಹಸ್ಬೆಂಡ್ಗೆ ಅಪ್ಪ ಅಪ್ಪ ಹೇಳ್ತದೆ? ಅಯ್ಯೋ, ಅದೊಂದ್ ದೊಡ್ಡ ಕತೆ. ಅವಳು ನನ್ನ ಗಂಡನ್ ದಾಯಾದಿ ಮಗಳಂತೆ. ಇಷ್ಟು ದಿನ ಅವಳ ಅಜ್ಜಿ ಜೊತೆ ಇದ್ಲಂತೆ. ಅವಳಜ್ಜಿ ಈಗೆಲ್ಲೋ ಕಾಣೆ ಆಗಿದ್ದಾಳಂತೆ. ಅದಕ್ಕೆ ಒಬ್ಳೆ ಇರ್ಬಾರ್ದು ಅಂತ ನನ್ ಗಂಡ ಅವಳನ್ ಕರ್ಕೊಂಬಂದಿಲ್ಲಿ ನನ್ ಪ್ರಾಣ ತಿಂತಿದ್ದಾನೆ. ನಾನ್ ಹೇಳ್ಬಿಟ್ಟಿದ್ದೀನಿ, ಒಂದ್ ತಿಂಗಳೊಳಗೆ ಅವಳ ಅಜ್ಜಿ ಬರ್ಲಿಲ್ಲ ಅಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಕಳಿಸ್ಬೇಕು ಅಂತ. ಪಾಪದವು, ಯಾಕೆ ಬದುಕ್ತಾವೋ. ದುರ್ಗಾ ಯಾವತ್ತು ಯಾರನ್ನು ನೋಯಿಸ್ತವಳಲ್ಲ, ಆದ್ರೆ ನನ್ನ ಅಳಿಯ, ಅವನ್ ಹೆಂಡ್ತಿ, ಮಕ್ಳಿಗೆ ದುರ್ಗಾ ಬಂದಿರೋದು ಒಂಚೂರು ಇಷ್ಟ ಇಲ್ಲ. ಒಂದ್ ಸ್ವಲ್ಪ ದಿನ ನೋಡೋಣ ಏನಾಗುತ್ತೆ ಅಂತ. ಹೇಗಾದ್ರೂ ಮಾಡಿ ದುರ್ಗಾ ಸ್ವಾಮಿ ಗೌಡನ್ ಮಗಳು ಅಂತ ಆ ಚಿಕ್ಕಮ್ಮನ್ಗೂ ಮಕ್ಕಳಿಗೂ ಗೊತ್ತಾಗೋ ಹಾಗೆ ಮಾಡ್ಬೇಕು. ಅದಕ್ಕೆ ಬೇಕಾಗೋ ಸಮಯ ಸಂದರ್ಭನ ನಾವೇ ಸೃಷ್ಟಿ ಮಾಡ್ಬೇಕು.
ಆ ಫೈಲ್ನಲ್ಲೇ ಕೊಡ. ಸರಿ ಇಡು, ನಾನು ಆಮೇಲೆ ಫೋನ್ ಮಾಡ್ತೀನಿ. ನಿತ್ಯಾ, ಯಾಕೆ ಒಂಥರ ಇದೆಯಾ? ಏನಾಯ್ತು? ಮತ್ತೆ ರುದ್ರಕುಳ ಕಡೆ ಹೋಗೋ ಪ್ಲಾನ? ಅಣ್ಣ ರೇಗಿಸ್ಬೇಡ, ನೀನು ಸ್ವಲ್ಪ ಸೀರಿಯಸ್ ಆಗಿರು. ಸರಿನಮ್ಮ, ರೇಗಿಸಲ್ಲ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನನ್ ಡಿಗ್ರಿ ಎಕ್ಸಾಮ್ ಅಲ್ಲಿ ಫೇಲ್ ಆದೆ ಅಂತ ಆತ್ಮಹತ್ಯೆ ಮಾಡ್ಕೊಳಕೇನು ಹೋಗ್ಲಿಲ್ಲ. ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ಆ ಕೆಲಸದೊಂದ್ ಮಗಳು ರಾಗಿಣಿ ಪಾಸ್ ಆಗಿದ್ದಾಳೆ. ಆದ್ರೆ ನಾನು ಫೇಲ್ ಆಗಿದ್ದೀನಲ್ಲ ಅನ್ನೋದನ್ನ ನನ್ ಕೈಯಿಂದ ತಡ್ಕೊಳಕ್ ಆಗ್ಲಿಲ್ಲ. ಇನ್ನ ಇದೇ ವಿಷಯನ ಇಟ್ಕೊಂಡು ಊರವ್ರೆಲ್ಲರೂ ನಮ್ಮಿಬ್ರಿಗೂ ಕಂಪೇರ್ ಮಾಡಿ ಮಾತಾಡೋದನ್ನ ಯೋಚನೆ ಮಾಡಿದ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ ಕಣೋ. ಒಂದ್ ವೇಳೆ ಅವಳೇನಾದ್ರೂ ಫೇಲ್ ಆಗಿದ್ದಿದ್ರೆ ನನ್ಗೆ ಇಷ್ಟೊಂದೆಲ್ಲ ಫೀಲ್ ಆಗ್ತಿರ್ಲಿಲ್ಲ ಕಣೋ. ಪಾಸ್ ಆಗ್ಬಿಟ್ಟಿದ್ದಾಳೆ, ಅದು 80% ತಗೊಂಡು. ಕಾಲೇಜಲ್ಲೆಲ್ಲ ನಮ್ ಎಲ್ಲ ಫ್ರೆಂಡ್ ಸರ್ಕಲ್ ಮಧ್ಯೆ ಅವಳದೇ ಮಾತು. ಹೋಗ್ಲಿ ಬಿಡೆ, ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಸಪ್ಲಿಮೆಂಟರಿ ಕಟ್ಟಿ ಪಾಸ್ ಮಾಡ್ಬೋದಂತೆ. ಅವಳು ಎಷ್ಟೇ ಓದಿದ್ರು ಕೊನೆಗೆ ನಮ್ಮ ಹತ್ರನೇ ಕೆಲಸ ಕೇಳ್ಕೊಂಡ್ ಬರ್ಬೇಕು. ನಮ್ ಇಂಜಿನಿಯರಿಂಗ್ ಕಾಲೇಜಲ್ಲೇ ಅವಳಿಗೊಂದು ಕೆಲಸ ಕೊಟ್ಟು ನಿನ್ ಕೆಳಗಡೆ ಕೆಲಸ ಮಾಡಂಗ್ ಮಾಡೋಣ ಬಿಡು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಣ್ಣ. ಯಾಕೆ? ಕಾಲೇಜಲ್ಲಿ ಲೆಕ್ಚರರ್ಸ್, ಮ್ಯಾನೇಜ್ಮೆಂಟ್ ಎಲ್ಲರೂ ಅವಳಿಗೆ ನೀನ್ ಡಿಗ್ರಿ ಮಾಡು, ಮುಂದಕ್ಕೆ ನಾವ್ ಸಪೋರ್ಟ್ ಮಾಡ್ತೀವಿ, MSc ಮಾಡು, ಅದು ಇದು ಅಂತ ಎನ್ಕರೇಜ್ ಮಾಡ್ತಿದ್ದಾರೆ ಕಣೋ. ಅವಳು ಬೇರೆ ನಾನ್ ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಂತ ಕುಣಿತ ಕೂತಿದ್ದಾಳೆ. ಅವಳು ಯಾವುದೇ ಕಾರಣಕ್ಕೂ ನನಗಿಂತ ಜಾಸ್ತಿ ಓದ್ಬಾರ್ದು. ಅವಳಾಗ್ಲಿ ಅವ್ರ ಮನೆಯವರಾಗ್ಲಿ ನನ್ನನ್ನ ಓವರ್ಟೇಕ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ನೀವಿಬ್ರು ಅವಳಿಗೆ 1 ರೂಪಾಯಿನೂ ಕೊಡಬಾರ್ದು. ಅಷ್ಟೇ ತಾನೆ, ನಾನು ನೋಡ್ಕೊಂತೀನಿ ಬಿಡು. ಈಗ ನೋಡ್ತೀನಿ ಅದ್ ಹೇಗ ಅವಳು ಮಾಸ್ಟರ್ ಡಿಗ್ರಿ ತಗೋತಾಳೆ ಅಂತ. ಈ ನಿತ್ಯನ ಓವರ್ಟೇಕ್ ಮಾಡೋದು ಈಸ್ ಇಂಪಾಸಿಬಲ್. ಯಜಮಾನ್ರೆ, ಯಜಮಾನ್ರೆ. ಸ್ವಾಮಿ, ಇಲ್ಲೇ ಇದೆಯಾ ನೀನು? ಅಲ್ಲ, ತಹಸೀಲ್ದಾರ್ ಆಫೀಸ್ಗೆ ಹೋಗು ಅಂತ ಹೇಳಿದ್ನಲ್ಲ ಬೆಳಗ್ಗೆ. ಈಗ ಹೊರಟಿದ್ದೆ ಯಜಮಾನ್ರೆ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತು. ನನ್ನ ಮಗಳು ರಾಗಿಣಿ ಡಿಗ್ರಿಲಿ 80% ತಗೊಂಡು ಪಾಸ್ ಮಾಡಿದ್ದಾಳೆ. ಅವಳನ್ನ ಮುಂದಕ್ಕೂ ಓದಿಸಿ MSc ಮಾಡಿಸ್ಬೇಕು ಅಂತ. ಅದಕ್ಕೆ 60,000 ರೂಪಾಯಿ ಖರ್ಚಾಗತ್ತೆ. ನೀವು ಸಹಾಯ ಮಾಡೋದಾದ್ರೆ ಅವಳನ್ನು ಮುಂದಕ್ಕೂ ಓದಿಸಿ. ನಾವೇನು ಕೈ ಕಟ್ಕೊಂಡು ನಿಂತ್ಕೊಬೇಕಾ? ಬುದ್ಧಿ ಇಲ್ವಾ ನಿಮ್ಗೆ? ರಾಗಿಣಿ ಪಾಸ್ ಆಗಿ ತಾನು ಫೇಲ್ ಆಗಿದ್ದೀನಿ ಅಂತ ಬೇಜಾರು ಮಾಡಿಕೊಂಡು ನಿತ್ಯ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ಲು. ಆ ವಿಡಿಯೋ ನೀವು ನೋಡಿದಿರ ತಾನೆ? ಇದು ಸಾಲ್ದು ಅಂತ ನಿಮ್ ಮಗ್ಳನ್ನ ಇನ್ನೂ ಓದಿಸ್ಬೇಕು ಅಂತ ಇದ್ದೀರಾ? ಇದೇನಾರು ನನ್ ತಂಗಿ ನಿತ್ಯ ಗೊತ್ತಾದ್ರೆ ಏನ್ ಮಾಡ್ಕೊಂತಾಳ ಗೊತ್ತಾ ಅವಳು? ಒಂದ್ ಕೆಲ್ಸ ಮಾಡಿ, ಅವಳನ್ನ ಕೆಲ್ಸಕ್ ಸೇರಿಸಿ, ನಿಮ್ಗೂ ಸಹಾಯ ಆಗತ್ತೆ. ಅದು ಬಿಟ್ಟು MSc PhD ಮಾಡಿ ಏನ್ ಮಾಡ್ಬೇಕಾಗಿದೆ ಅವಳು? ಬೇಕಾದ್ರೆ ನಮ್ ಕಾಲೇಜಲ್ಲಿ ಇಲ್ಲ ಫ್ಯಾಕ್ಟ್ರಿನಲ್ಲಿ ಕೆಲಸ ಕೊಡ್ತೀವಿ, ಕೆಲಸ ಮಾಡ್ಕೊಂಡಿರ್ಲಿ ಅಲ್ಲೇ. ಸ್ವಾಮಿ, ಮೊನ್ನೆ ತಾನೇ ಬಂದು ಮಗನ್ನ ಓದಿಸ್ಬೇಕು ಅಂತ ಹೇಳಿದೆ, ಅದಕ್ಕೆಲ್ಲ ಸಹಾಯ ಮಾಡಿದೆ. ಮಗಳಿಗೂ ಸಹಾಯ ಮಾಡ್ತೇನೆ ಇಲ್ಲ ಅನ್ನಲ್ಲ, ಆದ್ರೆ ಒಂದು ಯೋಚನೆ ಮಾಡು. ಅವಳು ಓದ್ ಏನ್ ಮಾಡ್ಬೇಕಾಗಿದೆ? ನಾಳೆ ಮದ್ವೆ ಆಗ್ತಾಳೆ, ಗಂಡನ ಮನೆ ಸೇರ್ತಾಳೆ. ಅಲ್ಲವಳು ಗಂಡ ಮಕ್ಕಳು ನೋಡ್ಕೊಂಡು ಅತ್ತೆ ಮಾವನ್ ನೋಡ್ಕೊಂಡು ಜೀವನ ಮಾಡ್ಬೇಕು. ಸುಮ್ಮನೆ ದುಡ್ಡು ಹಾಳು ಮಾಡ್ಬೇಡ ನೀನು, ಯೋಚನೆ ಮಾಡು. ಮಗನ್ ಓದಿಸ್ತೀಯಾ ಇಲ್ಲ ಮಗಳನ್ನ ಓದಿಸ್ತೀಯಾ? ಸರಿ ಯಜಮಾನ್ರೆ, ಮಗನ್ನೇ ಓದಿಸ್ತೀನಿ. ಏನಮ್ಮ? ಏನಮ್ಮ ಇದು? ಇದು ಚಿನ್ನದ ಸರ. ಇದನ್ ಮಾರಿದ್ರೆ 60-70,000 ಬರುತ್ತೆ. ಇದನ್ ಮಾರ್ಬಿಟ್ಟು ರಾಗಿಣಿ ಫೀಸ್ ಕಟ್ಬಿಡಿ. ಇದೆಲ್ಲ ಯಾಕಮ್ಮ? ಯಜಮಾನ್ರು ಕಾಲೇಜ್ ಫೀಸ್ ಕೊಡ್ತೀನಿ ಅಂತ ಹೇಳಿದಾರೆ. ಅವ್ರು ಏನ್ ಹೇಳಿದ್ರು ಅಂತ ನಾನು ಕೇಳಿಸ್ಕೊಂಡೆ.